वेलकम टू शाला शिक्षण स्नेहितरे एसएटीएस तंत्रांश पास्ड एंड लेफ्ट आउट डुप्लिकेट ड्रॉप आउट डेड अथवा फेल्ड आगिरतक्कंत मगुविन ओंदु माहिति नम्म एसएटीएस तंत्रांशदल्लि हागे उळिदिरुत्ते ई ओंदु मगुविन निजवाद कारणवन्नु नावु एंट्री माडि आ ओंदु एंट्रीयन्नु हेगे रिमूव माडोदु अंत हेळि ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡಿತಾ ಇರಿ. ಸ್ನೇಹಿತರೆ, ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಒಂದು ಬ್ರೌಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಎ ಟಿ ಎಸ್ ಅಟೆಂಡೆನ್ಸ್ ಆಗ್ತಕ್ಕಂತಹ ಒಂದು ಆ್ಯಪಲ್ಲಿ ಈ ಒಂದು ಆಪ್ಷನ್ ಇರೋದಿಲ್ಲ, ಹಾಗಾಗಿ ವೆಬ್ ಮೋಡಲ್ಲಿ ನಾವು ಇದನ್ನು ಮಾಡಬೇಕಾಗ್ತದೆ. ಯಾವುದಾದ್ರೂ ಒಂದು ಬ್ರೌಸರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಸರ್ಚ್ ಬಾರಲ್ಲಿ ಎಸ್ ಎ ಟಿ ಎಸ್ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ಎಸ್ ಎ ಟಿ ಎಸ್ ತಂತ್ರಾಂಶದ ಒಂದು ವೆಬ್ ಲಿಂಕ್ ಓಪನ್ ಆಗ್ತದೆ, ಅಲ್ಲಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಲಾಗಿನ್ ಅಂತೇಳಿದೆಯಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕ್ಯಾಪ್ಚರ್ ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಿ. ಸ್ನೇಹಿತರೆ, ನಾವೀಗ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಲಾಗಿನ್ ಆಗಿದ್ದೇವೆ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇದೆಯಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪುನಃ ಅಡ್ಮಿಷನ್ ಡೀಟೇಲ್ಸ್ ಅಂತ ಹೇಳಿದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಾಕಷ್ಟು ಆಪ್ಷನ್ಗಳು ಓಪನ್ ಆಗ್ತವೆ, ನೋಡ್ಬೋದು. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಕೆಳಗೆ ನೋಡಿ ಮಾರ್ಕ್ ಡ್ರಾಪ್ ಔಟ್ ಅಂಡ್ ಫೇಲ್ ಸ್ಟೇಟಸ್ ಅಂತ ಹೇಳಿದೆಯಲ್ಲ ಈ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಒಂದು ಇಂಟರ್ಫೇಸನ್ನು ನಾವು ನೋಡ್ಬೋದು. ಮಾರ್ಕ್ ಸ್ಟೂಡೆಂಟ್ ಆ್ಯಸ್ ಪಾಸ್ಡ್ ಆ್ಯಂಡ್ ಲೆಫ್ಟ್ ಔಟ್, ಓಕೆ, ಡುಪ್ಲಿಕೇಶನ್, ಡ್ರಾಪ್ ಔಟ್, ಡೆಡ್, ಫೇಲ್ಡ್. ಈ ರೀತಿಯ ಒಂದು ಮಗು ನಮ್ಮ ಶಾಲೆಯ ಅಡ್ಮಿಷನಲ್ಲಿ ಎಸ್ ಇ ಟಿ ಎಸ್ಸಲ್ಲಿ ಹಾಗೆಯೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಆ ಒಂದು ಮಗು ಆ್ಯಕ್ಚುಲಿ ಇರೋದಿಲ್ಲ. ಅಂತಹ ಒಂದು ಮಗುವಿನ ಡೀಟೇಲ್ಸನ್ನು ನಾವೀಗ ಸರಿಯಾದ ಕಾರಣವನ್ನು ಕೊಟ್ಟು ನಾವು ರಿಮೂವ್ ಮಾಡಲಿಕ್ಕೆ ಅವಕಾಶ ಇದೆ. ಅದು ಹೇಗೆ ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ಸ್ಟೇಟ್ ಎಲ್ಲ ಡಿಸ್ಟ್ರಿಕ್ಟ್ ಎಲ್ಲ ಬಂದಿರ್ತದೆ ಇಲ್ಲಿ, ಓಕೆ. ಮೊದಲಿಗೆ ಇಲ್ಲಿ ಸ್ಟ್ಯಾಂಡರ್ಡ್ ಅಂತೇಳಿದೆಯಲ್ಲ ಆ ಒಂದು ಆಪ್ಷನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ತರಗತಿಯಲ್ಲಿ ನಿಮ್ಮ ಶಾಲೆಯ ಮಗು ಇದೇ ರೀತಿ ಡಬಲ್ ಎಂಟ್ರಿ ಆಗಿದೆ ಅಥವಾ ಡೆತ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ತದೆ, ಆ ಒಂದು ಕ್ಲಾಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ. ನಂತರ ಇಲ್ಲಿ ಅಕಾಡೆಮಿಕ್ ಇಯರನ್ನು ಪಕ್ಕದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ವರ್ಷದಲ್ಲಿ ಆ ಒಂದು ಮಗುವಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ 2021-22 ವರ್ಷ ಈ ವರ್ಷದ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕ್ಲಾಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸರ್ಚನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಾವು 2ನೇ ತರಗತಿಯ ಮಕ್ಕಳ ಒಂದು ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು, ಓಕೆ. ಇಲ್ಲಿ ಮೇಲ್ಗಡೆ ಸ್ಟೇಟಸ್ ಅಂತ ಹೇಳಿದೆ ನೋಡಿ, ಆ ಒಂದು ಸ್ಟೇಟಸ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಓಕೆ. ಸ್ಟೇಟಸ್ಸನ್ನು ನಾವು ಕ್ಲಿಕ್ ಮಾಡಿ ನೋಡೋಣ. ಇಲ್ಲಿ ಡುಪ್ಲಿಕೇಶನ್ ಅಂತ ಹೇಳಿದೆ, ನಮ್ಮ ಮಗು ಡಬಲ್ ಎಂಟ್ರಿ ಆಗಿದ್ದರೆ ಡುಪ್ಲಿಕೇಟ್ ಅಡ್ಮಿಷನ್ ಇದ್ದರೆ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು, ಓಕೆ. ಅದನ್ನು ಕ್ಲಿಕ್ ಮಾಡಿ ನೋಡೋಣ. ಇಲ್ಲಿ ರೀಸನ್ ಏನಿದೆ ಅಂದರೆ ನಾಟ್ ಅಪ್ಲಿಕೇಟಬಲ್ ಅಂತೇಳಿದೆ, ಓಕೆ. ನೆಕ್ಸ್ಟ್ ಡುಪ್ಲಿಕೇಶನ್ ಇದ್ದರೆ, ಹಾಗೆಯೇ ಡ್ರಾಪ್ ಔಟ್ ಆಗಿದ್ದರೆ ಆ ಒಂದು ಮಗುವಿನ ಒಂದು ಮಾಹಿತಿ ಇಲ್ಲೂ ಕೂಡ ಇದಕ್ಕೂ ಕೂಡ ರೀಸನ್ನು ನಾಟ್ ಅಪ್ಲಿಕೇಬಲ್ ಆಗ್ತದೆ. ಹಾಗೆಯೇ ಡೆಡ್ ಆಗಿದ್ದರೆ ಒಂದು ಮಗು, ಆ ಮಗುವಿಂದ ಈ ಒಂದು ಸ್ಟೇಟಸನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ಇಲ್ಲಿ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಓಕೆ. ಸ್ನೇಹಿತರೆ, ಒಂದು ಎಕ್ಸಾಂಪಲನ್ನು ನಾವೀಗ ನೋಡೋಣ. ನಮ್ಮ ಒಂದು ಶಾಲೆಯಲ್ಲಿ ಒಂದು ಮಗುವಿನ 2 ಒಂದು ಡೀಟೇಲ್ಸ್ ಡೂಪ್ಲಿಕೇಟ್ ಆಗಿದೆ. ಆ ಒಂದು ಡೂಪ್ಲಿಕೇಟ್ ಆಪ್ಷನನ್ನು ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಆ ಮಗುವಿನ ಹೆಸರನ್ನು ನಾವಿಲ್ಲಿ ಸ್ಕ್ರೋಲ್ ಮಾಡಿ ನೋಡ್ತಾ ಹೋಗ್ಬೋದು. ಇಲ್ಲಿ ನಾವು ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡುವಾಗ ತುಂಬಾ ಎಚ್ಚರದಿಂದ ನಾವು ಮಾಡಬೇಕಾಗ್ತದೆ, ಯಾಕಂದರೆ ಆ ಒಂದು ಮಗುವಿನ ಮಾಹಿತಿ ಸಂಪೂರ್ಣವಾಗಿ ನಮ್ಮ ಎಸ್ ಎ ಟಿ ಎಸ್ ಇಂದ ರಿಮೂವ್ ಆಗ್ತದೆ. ಹಾಗಾಗಿ ಶಾಲೆಯಲ್ಲಿ ಈಗಾಗಲೇ ಅಡ್ಮಿಷನ್ ಇರ್ತಕ್ಕಂಥ ಮಕ್ಕಳನ್ನು ನೀವೇನಾದರೂ ರಿಮೂವ್ ಮಾಡಿದರೆ ತುಂಬಾ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ನೀವು ಯಾವ ಮಗುವಿನ ಎಂಟ್ರಿ ಡಬಲ್ ಆಗಿದೆ, ಯಾವ ಮಗುವಿನ ಎಂಟ್ರಿ ಒಂದು ಡೆಡ್ ಆಗಿದ್ದರೂ ಕೂಡ ನಮ್ಮ ಎಸ್ ಎ ಟಿ ಎಸ್ ಅಲ್ಲಿ ಇದೆ ಅನ್ನೋದನ್ನು ನೀವು ಎಚ್ಚರಿಕೆಯಿಂದ ನೋಡಿ ಆ ಒಂದು ಮಗುವಿನ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ಇಲ್ಲಿ ಎಲ್ಲ ಮಕ್ಕಳ ಹೆಸರನ್ನು ನಾವು ನೋಡೋಣ. ಈಗ ಇಲ್ಲಿ ಶ್ರೇಯಸ್ ಎಸ್ ಅಂತಕ್ಕಂಥ ಒಂದು ಮಗು ಇಲ್ಲಿ 2ನೇ ತರಗತಿಯಲ್ಲಿ ಕೂಡ ಇದೆ, ಹಾಗೆಯೇ 3ನೇ ತರಗತಿಯಲ್ಲಿ ಕೂಡ ಇದೆ. ಹಾಗಾಗಿ ಡಬಲ್ ಎಂಟ್ರಿ ಇದೆ. ಹಾಗಾಗಿ ನಾವು 3ನೇ ತರಗತಿಯಲ್ಲಿ ಒಂದು ಮಗುವನ್ನು ಹಾಗೆ ಉಳಿಸ್ತಾ ಇದ್ದೀವಿ. ಇಲ್ಲಿ 2ನೇ ತರಗತಿ ಮೇಲ್ಗಡೆ ಕ್ಲಾಸನ್ನು ನಾವು ನೋಡ್ಕೋಬೇಕು. 2ನೇ ತರಗತಿಯಲ್ಲಿ ಇದು ಡಬಲ್ ಆಗಿರೋದ್ರಿಂದ ಶ್ರೇಯಸ್ ಎಸ್ ಅಂತಕ್ಕಂಥ ಮಗು, ಅಲ್ಲಿ ಮೇಲೆ ಸ್ಟೇಟಸ್ ಡುಪ್ಲಿಕೇಶನ್ ಅಂತ ಕೊಟ್ಟಿದ್ದೇವೆ, ಹಾಗೆಯೇ ಆ ರೀಸನ್ನನ್ನು ಕೊಟ್ಟಿದ್ದೇವೆ. ಇಲ್ಲಿ ಮಾರ್ಕ್ ವಿತ್ ಅಂತೇಳಿ ಕ್ಲಿಕ್ ಮಾಡಿ ನೋಡೋಣ ಯಾವ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ ಅಂತೇಳಿ. ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಮಾರ್ಕ್ ಡುಪ್ಲಿಕೇಟ್ ಅಂತೇಳಿ ವಿತ್ ಅಂತೇಳಿದೆ, ಹಾಗೇನೆ ಅಲ್ಲಿ ನಂಬರ್ ಇದೆ, ಸಿ ಟಿ ಎಸ್ ನಂಬರು. ಇಲ್ಲಿ ಖಾಲಿ ಇದೆ, ಬ್ಲ್ಯಾಂಕ್ ಇದೆ, ಅಂದರೆ ಈ ಒಂದು ಮಾಹಿತಿಯನ್ನು ನಾವು ಇಲ್ಲಿ ರಿಮೂವ್ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಡುಪ್ಲಿಕೇಟ್ ಆಗಿಲ್ಲ ಅಂತೇಳಿ ಅರ್ಥ, ಇದರ ಅರ್ಥ ಡುಪ್ಲಿಕೇಟ್ ಆಗಿಲ್ಲ ಅಂತೇಳಿ.
ಡೂಪ್ಲಿಕೇಟ್ ಅಂದರೆ ಯಾವುದು ಗೊತ್ತಾ, ಸೇಮ್ ಎಸ್ ಎ ಟಿ ಎಸ್ ನಂಬರ್ ಇರಬೇಕು, ಹಾಗೆಯೇ ಮಗುವಿನ ಡೀಟೇಲ್ಸ್ ಎಲ್ಲ ಸೇಮ್ ಡಿಟ್ಟೋ ಇರಬೇಕು. ಹಾಗಿದ್ರೆ ಮಾತ್ರ ಅದು ಡೂಪ್ಲಿಕೇಟ್ ಅಂತೇಳಿ ಅಲ್ಲಿ ನಾವು ಮಾರ್ಕ್ ಮಾಡಿ ಅದನ್ನು ರಿಮೂವ್ ಮಾಡಲಿಕ್ಕೆ ಅವಕಾಶ ಇದೆ. ಓಕೆ, ನಾವೀಗ ಬ್ಯಾಕ್ ಬರೋಣ. ಇಲ್ಲಿ ನಾವು ಈ ಒಂದು ಮಗುವಿನ ಹೆಸರನ್ನು ನಾವು ಡೂಪ್ಲಿಕೇಟ್ ಅಂತೇಳಿ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ರಿಮೂವ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಡೂಪ್ಲಿಕೇಟ್ ಅಂದರೆ ಸೇಮ್ ಡಿಟ್ಟೋ ಎಸ್ ಎ ಟಿ ಎಸ್ ನಂಬರ್ ಇರಬೇಕು, ಹಾಗೆಯೇ ನೇಮು ಡೀಟೇಲ್ಸ್ ಎಲ್ಲ ಕೂಡ ಡಿಟ್ಟೋ ಇರಬೇಕು. ಇಲ್ಲಿ ಎಸ್ ಎ ಟಿ ಎಸ್ ನಂಬರು ಬೇರೆ ಇದೆ, ಹಾಗೆಯೇ ಈ ಒಂದು ಮಗುವಿನ ಡೀಟೇಲ್ಸು ಬೇರೆ ತರಗತಿನಲ್ಲಿ ಬೇರೆ ಇದೆ. ಹಾಗಾಗಿ ಇಲ್ಲಿ ಡೂಪ್ಲಿಕೇಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ರಿಮೂವ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ನಿಮ್ಮ ಶಾಲೆಯಲ್ಲಿ ಯಾವುದಾದ್ರೂ ಮಗು ಬೇರೆ ರೀಸನಿಂದ ನಾವು ಸದ್ಯಕ್ಕೆ ರಿಮೂವ್ ಮಾಡಲಿಕ್ಕೆ ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ, ಕ್ಲಿಕ್ ಮಾಡಿ ನೋಡ್ಬೋದು. ನಾವು ಡ್ರಾಪ್ ಔಟ್ ಅಂತೇಳಿ ಕೊಟ್ಟು ಇಲ್ಲಿ ಯಾವುದಾದ್ರೂ ಮಗು ನಿಮ್ಮಲ್ಲಿ ನಿಮ್ಮ ಶಾಲೆಯಲ್ಲಿ ಡ್ರಾಪ್ ಔಟ್ ಆಗಿದ್ದರೆ ಮಾತ್ರ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ಈ ರೀತಿಯ ಆರ್ ಯು ಶ್ಯೂರ್ ಅಂತೇಳಿ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಬರ್ತದೆ. ಈ ರೀತಿಯ ಒಂದು ಆಪ್ಷನನ್ನು ಕೊಟ್ಟು ನಾವು ರಿಮೂವನ್ನು ಮಾಡ್ಬೋದು. ಆದರೆ ಮುಂದೆ ಆ್ಯಕ್ಚುಯಲಾಗಿ ಡ್ರಾಪ್ ಔಟ್ ಆಗಿದ್ದರೆ ಮಾತ್ರ ನೀವು ಇಲ್ಲಿ ಡ್ರಾಪ್ ಔಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಕೊಡಿ, ಇಲ್ಲಾಂದರೆ ನೀವು ರೀಸನನ್ನು ಕೊಡಬೇಕಾಗ್ತದೆ. ಓಕೆ, ಹಾಗೆಯೇ ನಿಮ್ಮ ಶಾಲೆಯಲ್ಲಿ ಯಾವುದಾದ್ರೂ ಮಗು ಡೆಡ್ ಆಗಿದ್ದರೆ ಆ ಒಂದು ಡೆಡ್ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ಯಾವುದಾದ್ರೂ ಮಗು ಆ್ಯಕ್ಚುಲಾಗಿ ಯಾವುದು ಡೆಡ್ ಆಗಿರುತ್ತೋ ಅವನು ಡೆಡ್ ಆಗಿರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಕ್ಲಿಕ್ ಮಾಡಿದರೆ ಇಲ್ಲಿ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಬರ್ತದೆ. ಆ ಮಗು ನಿಜವಾಗ್ಲೂ ಡೆಡ್ ಆಗಿದ್ದರೆ ಅದನ್ನು ನೀವು ಓಕೆ ಕೊಟ್ಟು ರಿಮೂವನ್ನು ಮಾಡ್ಬೋದು, ಇಲ್ಲಾಂದರೆ ಕ್ಯಾನ್ಸಲನ್ನು ಕೊಡಿ. ಸ್ನೇಹಿತರೆ, ಸದ್ಯಕ್ಕೆ ಡೂಪ್ಲಿಕೇಶನ್ ಅಂದರೆ ಸೇಮ್ ಇರಬೇಕು, ಹಾಗೆ ಡ್ರಾಪ್ ಔಟ್ ಆಗಿ ಡೆಡ್ ಆಗಿರ್ತಕ್ಕಂಥ ಮಕ್ಕಳ ಮಾಹಿತಿನ ನಾವು ಎಸ್ ಟಿ ಎಸ್ನಲ್ಲಿ ರಿಮೂವ್ ಅನ್ನು ಮಾಡ್ಬೋದು. ಆದರೆ ಡಬಲ್ ಎಂಟ್ರಿ ಆಗಿರ್ತಕ್ಕಂಥ ಒಂದು ಆಪ್ಷನನ್ನು ಇಲ್ಲಿ ಬಿಟ್ಟಿಲ್ಲ. ಡಬಲ್ ಎಂಟ್ರಿ ಅಂತೇಳಿ ಒಂದು ಆಪ್ಷನನ್ನು ಬಿಟ್ಟಾಗ ನಾವು ಆ ಒಂದು ಮಕ್ಕಳನ್ನು ನಾವು ರಿಮೂವ್ ಮಾಡ್ಬೋದು. ಓಕೆ, ಆ ಒಂದು ಆಪ್ಷನ್ ಬಿಟ್ಟಾಗ ಅದನ್ನು ನಾವು ರಿಮೂವ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ಈ ಮಾಹಿತಿಯನ್ನು ವಾಟ್ಸಪ್, ಫೇಸ್ಬುಕ್, ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ಹಾಗೆಯೇ ನಮ್ಮ ಶಾಲಾ ಶಿಕ್ಷಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡಿತಾ ಇರಿ. ಥ್ಯಾಂಕ್ ಯು.